ಭಾಳ ತಪ್ಪು ಕಲ್ಪನೆ. ಊಹೆ ಮಾಡಿ ಟೀಕೆ ಮಾಡೋರಿಗೆ ಏನು ಹೇಳೋದು? ಅವ್ರು ಮಾತಾಡಿ ಸ್ಪಷ್ಟವಾಗಿದೆ. ಒಬ್ಬರಿಗೊಬ್ಬರು ಸಹಕಾರದಿಂದ ನಂದಿನಿ ಮತ್ತು ಅಮಲ್ ಹೋಗಬೇಕು. ತಾಂತ್ರಿಕ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಮಾರ್ಕೆಟಲ್ಲಿ ಸಹಾಯ ಮಾಡಬೇಕು. ಎರಡು ದೊಡ್ಡ ಸಂಸ್ಥೆಗಳು, ಇವೆರಡು ಸಂಸ್ಥೆಗಳು ಕಾಂಪ್ಲಿಮೆಂಟಿಂಗ್ ಕೆಲಸ ಮಾಡಬೇಕು. ಅದರ ಅರ್ಥ ಮರ್ಜ್ ಮಾಡೋದಾಗಲಿ ಇನ್ನೊಂದಲ್ಲ, ನಂದಿನಿ ಅಸ್ತಿತ್ವ ಇದ್ದೇ ಇರ್ತದೆ, ಇನ್ನು 100 ವರ್ಷ ಇರ್ತದೆ. ಈಗೆಲ್ಲ ನಾವು ಮಾತಾಡ್ತೇವೆ, ನಾವು ಇಲ್ಲದಾಗಲೂ ಕೂಡ ನಂದಿನಿ ಶಾಶ್ವತವಾಗಿರ್ತದೆ. ಯಾವುದು ಏನು ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಅಮೂಲ್ ಅವ್ರದ್ದು ಇರ್ತದೆ, ನಮ್ಮ ನಂದಿರ್ತದೆ. ಕೆಲವು ಏರಿಯಾದಲ್ಲಿ ಒಟ್ಟಿಗೆ ಕೆಲಸ ಮಾಡೋದು ಇಬ್ಬರಿಗೂ ಲಾಭ ಇದೆ. ತಾಂತ್ರಿಕ ಉದಾಹರಣೆಗೆ ಒಂದು ನಂದಿನಿ ತಾಂತ್ರಿಕವಾಗಿ ಹಚ್ಚಿದ್ರೆ ಅಥವಾ ಅಮೂಲ್ದ ಹಚ್ಚಿದ್ರೆ ಎಕ್ಸ್ಚೇಂಜ್ ಮಾಡಿ ಮತ್ತು ಅಡ್ಮಿನಿಸ್ಟ್ರೇಷನ್ ಮೆಜರ್ಸ್ ಎಕ್ಸ್ಚೇಂಜ್ ಮಾಡಿ ಅಂತ ಅವ್ರು ಹೇಳಿರೋದು. ಅದಕ್ಕೆ ತಪ್ಪು ಅರ್ಥ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ದೊಡ್ಡ ಸುದ್ದಿ ಮಾಡಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆ್ಯಸ್ ಅ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಅವ್ರು ಹೇಳಿದ್ದು ಅಷ್ಟೇ. ನಂದಿನಿ ಯಾವಾಗಲೂ ಕೂಡ ಸಪ್ರೇಟಾಗಿ ತನ್ನ ಐಡೆಂಟಿಟಿ ಮೇಂಟೈನ್ ಮಾಡ್ತೀನಿ.